Hello friends, welcome back to GRUHINI TV. Friends, ivattu in video dalli nimage ondu crochet kuchu design haki torustini. Adukkosara arale dara tagondidini 10 number needle tagondidini. Saree pallu side na seedha idkoli. Seedha idkondu ond lock maadkobeku. Nan illi lace ge lock maadkottidini. Lace lock maadkonda mele 5 chain. 5 chain haki ಅದು ಯಾವ ಇರ್ತಿಗೆ ಬರುತ್ತೆ ಆ ಇರ್ತಿಗೆ ಲಾಕ್ ಮಾಡ್ಕೋಬೇಕು ಒನ್ ಟೈಮ್ 5 ಚೈನ್ ಆಗ್ತಾ ಮೇಲೆ ಸ್ವಲ್ಪ ಥ್ರೆಡ್ ಅನ್ನು ಮುಂದಕ್ಕೆ ಇಡ್ಕೊಂಡು ನಾನು ಸ್ಟಾರ್ ಬಿಡ್ಸ್ ತೊಂಡಿದ್ದೀನಿ ನೋಡಿ ಇಲ್ಲಿ ಬಿಡ್ಸ್ನ ಥ್ರೆಡ್ಗೆ ಸೇರಿಸ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ ನಂತರ ಅದು ಯಾವ ಗ್ಯಾಪ್ಗೆ ಬರುತ್ತೆ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ ಮತ್ತೆ 5 ಚೈನ್ 5 ಚೈನ್ ಹಾಕಿ ಅದು ಯಾವ ಗ್ಯಾಪ್ಗೆ ಬರುತ್ತೆ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಮತ್ತೆ 5 ಚೈನ್ ಮತ್ತೆ ಲಾಕ್ ಫ್ರೆಂಡ್ಸ್ ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ರೆಡ್ ಕಲರಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ರೀತಿ 5 ಚೈನ್ ಗ್ಯಾಪ್ನ ನಾನು 5 ಸಲ ಹಾಕೋತೀನಿ ನೋಡಿ 5 ಟೈಮ್ 5 ಚೈನ್ ಗ್ಯಾಪ್ ಹಾಕೊಂಡ ಮೇಲೆ ಸ್ವಲ್ಪ ಥ್ರೆಡ್ ಮುಂದಕ್ಕೆ ಎಳ್ಕೊಂಡು ಇನ್ನೊಂದು ಬಿಟ್ ಸೇರಿಸ್ಕೋತೀನಿ ಮತ್ತೆ ಬೀಡ್ಸ್ಕೊಂಡು ಲಾಕ್ ಮಾಡ್ಕೋಬೇಕು ಅದನ್ನು ಲೇಸಿಗೆ ಲಾಕ್ ಮಾಡಿ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಮತ್ತೆ 5 ಚೈನ್ ಗ್ಯಾಪು 5 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಹಾಕಿ ಮತ್ತೆ ಬೀಡ್ಸ್ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಫುಲ್ಲು ಸ್ಯಾರಿ ಪಲ್ಲು ಎಷ್ಟಿದೆ ಅಷ್ಟು ಪೂರ್ತಿಯಾಗಿ ಹಾಕೋಬೇಕು ಫ್ರೆಂಡ್ಸ್ ನಾನು ಫಸ್ಟ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಂಡಲ್ಲೂ ಸಹ 5 ಚೈನ ಒಂದ್ಸಲ ಹಾಕಿ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೋಬೇಕು ಸೆಕೆಂಡ್ ಲೈನ್ಗೆ ನಾನು ಸೇಮ್ ಕಲರ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಲಾಕ್ ಮಾಡಿರೋ ಚೈನ್ ಇದೆಯಲ್ಲ ಅದಕ್ಕೊಂದು ಮತ್ತೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಾದಮೇಲೆ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ ಸಿಂಗಲ್ ಕ್ರೋಶ ಹಾಕಿ ಈಗ 4 ಚೈನ್ ಹಾಕೋತೀನಿ 1 2 3 4 ಚೈನ್ ಹಾಕಿ ಈ ಬೀಡ್ಸ್ ಪಕ್ಕ ಲಾಕ್ ಇದೆಯಲ್ಲ ಅದೇ ಲಾಕ್ಗೆ ನಾನು ಮತ್ತೆ ಲಾಕ್ ಮಾಡ್ಕೋತೀನಿ ಈಗ ಲಾಕ್ ಮಾಡ್ಕೊಂಡಾದಮೇಲೆ ಥ್ರೆಡ್ಗೆ ಮುಂದೆ ಎಳ್ಕೊಂಡು ನೋಡಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳು ತೊಗೊಂಡಿದ್ದೀನಿ ಅದನ್ನು ಈ ಥ್ರೆಡ್ಗೆ ಸೇರಿಸ್ಕೋತೀನಿ ಈ ಬೀಡ್ಸ್ ಸುತ್ತ ಎಷ್ಟು ಮಣಿಗಳು ಬರುತ್ತೆ ಅಂತ ನೋಡಿ ಅಷ್ಟು ಮಣಿಗಳು ಹಾಕೋಬೇಕು ನಾನು 5 ಮಣಿಗಳು ಹಾಕ್ಕೊಂಡಿದ್ದೀನಿ ಸ್ಮಾಲ್ ಸೈಜು 5 ಮಣಿಗಳು ಹಾಕ್ಕೊಂಡಿದ್ದೀನಿ ನಂತರ ಬೀಡ್ಸ್ ಇನ್ನೊಂದು ಸೈಜ್ ಲಾಕ್ ಇದೆಯಲ್ಲ ಆ ಲಾಕ್ಗೆ ನಾನು ಇದನ್ನ ಲಾಕ್ ಮಾಡ್ಕೋತೀನಿ ಈ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 5 ಚೈನ್ ಹಾಕೋತೀನಿ ಹಾಕಿ ಈ ಲಾಕ್ ಮೇಲೆ ನೆಕ್ಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ನಾನು 2 ಸಲ ಸಿಂಗಲ್ ಕ್ರೋಶ ಹಾಕೋತೀನಿ 1 2 2 ಸಲ ಸಿಂಗಲ್ ಕ್ರೋಶ ಹಾಕೊಂಡಾದಮೇಲೆ ನೀಡಲ್ ಮೇಲೆ 2 ಸಲ ಥ್ರೆಡ್ ತೊಗೋಬೇಕು 2 ಸಲ ಥ್ರೆಡ್ ತೊಗೊಂಡು ಈ ನೆಕ್ಸ್ಟು ಅಂದರೆ 3ನೇ ಚೈನ್ ಗ್ಯಾಪ್ ಇದೆ ನೋಡಿ ಈ 5 ಚೈನ್ ಗ್ಯಾಪಲ್ಲಿ ಮಧ್ಯ ಚೈನ್ ಗ್ಯಾಪ್ ಇದೆಯಲ್ಲ ಅದಕ್ಕೆ ತ್ರಿಬಲ್ ಕ್ರೋಶ ಹಾಕೋಬೇಕು ನೋಡಿ ಈಗ ನೀಡಲ್ ಮೇಲೆ 4 ಲೂಪ್ಗಳಿದೆ 4ನ್ನ 3 ಮಾಡ್ಕೋಬೇಕು 3ನ್ನ 2 ಮಾಡ್ಕೋಬೇಕು 2ನ್ನ 1 ಮಾಡ್ಕೋಬೇಕು ಈ ರೀತಿ ತ್ರಿಬಲ್ ಕ್ರೋಶ ಹಾಕೋಬೇಕು ಮತ್ತು ಥ್ರೆಡ್ ಒಂದು ಸ್ವಲ್ಪ ಮುಂದೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ಅದನ್ನು ಈ ಥ್ರೆಡ್ ಒಳಗೆ ಸೇರಿಸ್ಕೋತೀನಿ ಮತ್ತು ನೀಡಲ್ ಮೇಲೆ 2 ಸಲ ಥ್ರೆಡ್ ತೊಗೊಂಡು
ನಾಲ್ಕು ಲೂಪಲ್ಲಿ ಎರಡು ಲೂಪ್ ಒಳಗಿಂದ ಹೊರಗೆ ಬರ್ತಾ ಇದ್ದೀನಿ, ಮತ್ತು ನಾಲ್ಕು ಮೂರು ಲೂಪಲ್ಲಿ ಎರಡು ಲೂಪಿಂದ ಹೊರಗೆ ಬಂದಿದ್ದೀನಿ, ಮತ್ತು ಎರಡು ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತು ಒಂದು ಬೀಡ್ ಸೇರಿಸ್ಕೋತೀನಿ. ಎರಡು ಲೂಪಿಂದ ಹೊರಗೆ ಬರಬೇಕು, ಮತ್ತು ಎರಡು ಲೂಪಿಂದ ಹೊರಗೆ ಬರಬೇಕು. ಪ್ರತಿ ಒಂದು ಕಂಬ ಹಾಕಬೇಕಾದ್ರೂ ಒಂದೊಂದು ಬೀಡ್ ಸೇರಿಸ್ಕೊಂಡು ಕಂಬ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈ ಡಿಸೈನ ನಾನು ಸಿಂಗಲ್ ಲೈನಲ್ಲಿ ಹಾಕ್ತಾಯಿದ್ದೀನಿ, ನೀವು ಬೇಕಿದ್ರೆ ಡಬಲ್ ಲೈನಲ್ಲೂ ಹಾಕೋಬೋದು. ಅಂದರೆ ಇಲ್ಲಿ ನಾನು ಬೀಡ್ ಸೇರಿಸ್ಕೊಂಡು ತ್ರಿಬಲ್ ಕ್ರೋಶ ಹಾಕೋತಿದ್ದೀನಲ್ಲ, ಅದ್ರ ಮೊದಲು ಹಾಗೆ ತ್ರಿಬಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಕಲರಲ್ಲಿ ಸಿಂಗಲ್ ಕ್ರೋಶದಲ್ಲಿ ಬೀಡ್ಸ್ಗಳು ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ಈ ಆರ್ಚ್ನ ಕಂಪ್ಲೀಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನೀಗ 11 ಡಬಲ್ ಕ್ರೋಶಗಳು ಹಾಕ್ಕೊಂಡಿದ್ದೀನಿ, ಒಟ್ಟು 10 ಮಣಿಗಳು ಬಂದಿದೆ ನೋಡಿ. ಇದನ್ನು ನೆಕ್ಸ್ಟು ಚೈನ್ ಗ್ಯಾಪ್ ಇದೆ ನೋಡಿ, 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನ್ ಹಾಕಿ ಈ ಬೀಡ್ಸ್ ಪಕ್ಕ ಲಾಕ್ ಮಾಡಬೇಕು. ಈ 5 ಚೈನ್ ಗ್ಯಾಪ್ನ ಬೀಡ್ಸ್ನ ಆ ಕಡೆ ಈ ಕಡೆ ಎರಡೂ ಸೈಡಲ್ಲೂ ಸಹ 5 ಚೈನ್ ಗ್ಯಾಪ್ನ ಲಾಕ್ ಮಾಡಬೇಕು. ಥ್ರೆಡ್ ಮುಂದೆ ಕೇಳಿಕೊಂಡು ನೋಡಿ, 5 ಮಣಿಗಳು ಸೇರಿಸ್ಕೊಂಡಿದ್ದೀನಿ. ಈ ಸೈಡು ಸಹ 5 ಮಣಿಗಳು ಸೇರಿಸ್ಕೊಂಡಿದ್ದೆ, ಇಲ್ಲೂ ಸಹ 5 ಮಣಿ ಸೇರಿಸ್ಕೊಂಡು ಈ ಬೀಡ್ಸ್ ಪಕ್ಕ ಇರೋ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನು ಹಾಕಿ ನೆಕ್ಸ್ಟು ಚೈನ್ ಲಾಕ್ ಇದೆ ನೋಡಿ, ಆ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಹಾಕೋತೀನಿ. ಎರಡು ಸಲ ಸಿಂಗಲ್ ಕ್ರೋಶ ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ತೊಗೊಂಡು ಈ ಮಧ್ಯ ಇದೆಯಲ್ಲ ಮೂರನೇ ಚೈನ್ ಗ್ಯಾಪ್ ಇದೆಯಲ್ಲ ಅದಕ್ಕೆ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ಒಂದೊಂದು ಬೀಡ್ ಸೇರಿಸ್ಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ಫ್ರೆಂಡ್ಸ್, ಇದನ್ನ ಈ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ನ ಎರಡೂ ಸೈಡು, ಈ ಸ್ಟಾರ್ ಬೀಡ್ಸ್ ಹಾಕ್ಕೊಂಡಿದ್ದೀನಲ್ಲ ಅದು ಎರಡೂ ಸೈಡು ಸಹ ಕುಚ್ಚಿಕೊಳ್ ಬರುತ್ತೆ. ಫ್ರೆಂಡ್ಸ್, ಇದನ್ನ ಕುಚ್ಚು ಹಾಕ್ಕೊಂಡಾಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಡಿಸೈನ್ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಕುಚ್ಚು ಕೂಡ 127 ದಾರದಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಡಬಲ್ ಮಾಡಿದಾಗ 247 ಆಗುತ್ತೆ ನೋಡಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.